ಹಾಯ್, ಎಲ್ರಿಗೂ ವೆಲ್ಕಮ್. ಇವತ್ತಿನ ಟಾಪಿಕ್ಸ್ ಯಾವುದು ಅಂದರೆ ಅಪೋಲೋ ಟೈರ್ಸ್. ಓಕೆ, ಶೇರ್ ಮಾರ್ಕೆಟಲ್ಲಿ ಅಪೋಲೋ ಟೈರ್ಸ್ 5% ಇಂಕ್ರಿಮೆಂಟ್ ಆಗಿದೆ. ಲಾಸ್ಟ್ ಸಾಟರ್ಡೇ ಟ್ರೇಡಿಂಗ್ ಸೆಕ್ಷನ್ ಇತ್ತಲ್ಲ, ಸೊ ಆ ಟ್ರೇಡಿಂಗ್ ಸೆಕ್ಷನಲ್ಲಿ ಅಪ್ ಟು 5% ಇಂಕ್ರಿಮೆಂಟ್ ಆಗಿದೆ. 5.1 ಮೀನ್ಸ್ 25 ರುಪೀಸ್ ಇನ್ಕ್ರೀಸ್ ಆಗಿದೆ ಪರ್ ಡೇ. ಓಕೆ, ಏನಕ್ಕೆ ಶೇರ್ಸ್ ಇಷ್ಟು ಡೆಪ್ತಿಯಾಗಿ ರನ್ಅಪ್ಪಲ್ಲಿದೆ ಅಂದರೆ ರೀಸನ್ಸ್ಗಳು ಅದು ಕೂಡ ಇದೆ, ಸಮ್ ಆಫ್ ರೀಸನ್ಸ್ ಇದ್ದಾವೆ, ಅದನ್ನು ಡಿಸ್ಕಸ್ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ಕಂಪನಿನ ಫಂಡಮೆಂಟಲಿ ನೋಡ್ಕೊಳ್ಳಿ. ಕಂಪನಿ ಮಾರ್ಕೆಟ್ ಕ್ಯಾಪು 3.3 trillions ಇದೆ, ಕ್ರೋರ್ಸ್ ಇದೆ. ಹೈಯೆಸ್ಟು 506 ಹೋಗಿತ್ತು, ಇವತ್ತು ಬ್ರೇಕೌಟ್ ಆಗಿದೆ. ಇವತ್ತಿಂದು ಮೀನ್ಸ್ ಲೆಕ್ಸ್ ಸಾಟರ್ಡೇ ಸಾಟರ್ಡೇ ಬ್ರೇಕೌಟ್ ಆಗಿದೆ. ಪಿ ಯು ರೇಷಿಯೋ 21.76 ಇದೆ. ಡಿವಿಡೆಂಡ್ ಈಲ್ಡ್ 7.6 ಇದೆ. ಡಿವಿಡೆಂಡು ಕೂಡ ಒಳ್ಳೆ ಚೆನ್ನಾಗಿ ಕೊಡ್ತಿದೆ. ಲೋಯೆಸ್ಟ್ ಸರ್ಕ್ಯೂಟ್ ಎಲ್ಲ ಅಪ್ ಟು ಲೋಯೆಸ್ಟ್ ಹೋಗಿರೋದು ಅಂದರೆ 494 ರುಪೀಸಿಗೆ ಹೋಗಿದೆ. ಓಕೆನಾ, ಇದರ ರಿಲೇಟಿವ್ ಕಾಂಪಿಟೇಟರ್ ಯಾರು ಬಿಸ್ನೆಸ್ ಅಂದರೆ ನೀವು ನೋಡ್ಬೋದು. ಎಮ್ ಆರ್ ಎಫ್ ಎಷ್ಟಿದೆ, 1,45,750 ರುಪೀಸ್ ಆಗಿದೆ. ಓಕೆ, ಸಿ ಟಿ ಆರ್ ಟೈರ್ಸು, ಅದಾನಿ ಎಂಟರ್ಪ್ರೈಸಸ್ಸು, ಮತ್ತು ಇದರಲ್ಲಿ ಜೆ ಕೆ ಟೈರ್ಸು ಕೂಡ ಬರುತ್ತೆ ಇದರಲ್ಲಿ. ಓಕೆ, ಅಪೋಲೋ ಟೈರ್ಸಲ್ಲಿ. ಸೊ ಅದು ಮೇನ್ ಆಗಿತ್ತು ಫಂಡಮೆಂಟಲು. ಈ ಕಂಪನಿನ ರೆಕಮೆಂಡೇಷನ್ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ, ಈ ಕಂಪನಿ ನೀವು ಇದು ರೀಸನ್ಸ್ ಇಷ್ಟೇ ಇದೆ. ಫೈನಾನ್ಷಿಯಲಿ ಈ ಕಂಪನಿ ತುಂಬ ಸ್ಟ್ರಾಂಗ್ ಆಗಿದೆ, ಮತ್ತು ಇದರಲ್ಲಿ ಅಪೋಲೋ ಟೈರ್ಸ್ನವರು ಅವ್ರ ಬಿಸ್ನೆಸ್ಸಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟನ್ನು ಇಂಟ್ರೊಡಕ್ಷನ್ ಮಾಡ್ತಿದ್ದಾರೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂದರೆ ಏನು, ಯಾವ ರೀತಿ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಬಿಸ್ನೆಸ್ಸಿಗೆ ಸಮ್ ಲಾಟ್ ಆಫ್ ಡೇಟಾಸ್ಗಳು ಬರ್ತಾ ಇದ್ದಾವೆ, ರಿಸೋರ್ಸ್ ಆಫ್ ಡೇಟಾಸ್ಗಳು ಬರ್ತಾ ಇದ್ದಾವೆ. ಓಕೆ, ಒಂದು ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ನಾವು ನಮಗೆ ಅದು ಬೇಕಾಗಿರೋ ಇಂಪಾರ್ಟೆಂಟ್ ಥಿಂಗ್ಸ್ ಏನಪ್ಪ ಅಂದರೆ ಡೇಟಾ. ಡೇಟಾ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ. ಸೊ ಕಸ್ಟಮರ್ ಫೀಡ್ಬ್ಯಾಕ್ಸ್ ಇರ್ಬೋದು, ಎಲ್ಲ ಇರ್ಬೋದು, ಅದನ್ನೆಲ್ಲ ಅವರು ಅನಾಲಿಸ್ ಮಾಡಿಬಿಟ್ಟು ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ನಮ್ಮದು ಡಿಫಾಲ್ಟ್ ಇದೆ ಪ್ರಾಡಕ್ಟ್ಸಲ್ಲಿ ಅದನ್ನೆಲ್ಲ ಐಡೆಂಟಿಫೈ ಮಾಡಿಬಿಟ್ಟು ನೆಕ್ಸ್ಟ್ ಫರ್ದರ್ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಅವರು ಟ್ರೈ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಈ ಕಂಪ್ನೀಸಲ್ಲಿ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ತುಂಬ ಪ್ರಾಫಿಟಬಲ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಎಮ್ ಆರ್ ಎಫ್ ಟೈರ್ಸು 1,47,000 ಹೋಗಿದೆ ಟಾರ್ಗೆಟ್. ಓಕೆನಾ, ಅದೇ ರೀತಿ ಕೂಡ ಈ ಶೇರು ಕೂಡ ಹೋಗೋದ್ರಲ್ಲಿ ಚಾನ್ಸ್ ಇದೆ. ಅಂದರೆ ಅಪೋಲೋ ಟೈರ್ಸು ಡೆಫಿನೆಟ್ಲಿ ಹೋಗುವಂಥ ಚಾನ್ಸಸ್ ಇದೆ. ಸೊ ಆ ಪ್ರಾಸ್ಪೆಕ್ಟಲ್ಲಿ ಈ ಕಂಪ್ನೀಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬರುವಂಥ ದಿನದಲ್ಲಿ ತುಂಬ ಬಿಗ್ ಪ್ರಾಫಿಟ್ ಆಗತ್ತೆ, ಅದೊಂದು ರೀಸನ್ಸು. ಅದೇ ರೀಸನ್ಸಿಂದ ಐ ಥಿಂಕ್ ನ್ಯೂಸ್ ಎಲ್ಲ ಬಂದೇ ನೋಡಿ, ಸ್ಟಾಕ್ ಅಪ್ಯೂರ್ ಸರ್ಕ್ಯೂಟ್ ಆಫ್ ಸಿಆರ್ಟಿ 12% ಹೈ ಆಗಿದೆ. ಅಪೋಲೋ ಟೈರ್ಸೇ ಮೇಯ್ನಾಗಿ ಈಗ ರನ್ಅಪ್ಪಲ್ಲಿ ಇದ್ದಿದ್ದು ಲಾಸ್ಟ್ ಸೆಷನಲ್ಲಿ. ಸೊ ಮಾರ್ಕೆಟ್ ಓಪನ್ ಆಗೋದೇ ನೆಕ್ಸ್ಟು ಸೋಮವಾರ ಓಪನ್ ಆಗೋಲ್ಲ, ರಾಮ ಜನ್ಮಭೂಮಿ ಪ್ರತಿಷ್ಠಾಪನೆ ಇದೆಯಲ್ಲ, ಅದಕ್ಕೋಸ್ಕರ ಸೋಮವಾರ ಮಾರ್ಕೆಟ್ ಓಪನ್ ಆಗೋಲ್ಲ. ಓಪನ್ ಆಗೋದೇ ಮಂಗಳವಾರ ಮಾರ್ಕೆಟು. ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ರನ್ಅಪ್ ಆಗುತ್ತೆ ಅಂಥೇಳಿ. ಓಕೆ, ಹಾಗೆ ನೆಕ್ಸ್ಟ್ ಯಾವ್ಯಾವ Q3 ಕ್ವಾರ್ಟರ್ಸ್ ರಿಸಲ್ಟ್ಸ್ಗಳೆಲ್ಲ ಅನೌನ್ಸ್ ಆಗ್ತಿದ್ದಾವೆ, ಯಾವ್ಯಾವ ಕಂಪ್ನಿಗಳಂತ, ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಚಾನಲ್ಸಿಗೆ ಹೊಸಬ್ರು ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನನಗೆ ಅನ್ಸಿದ ಮಟ್ಟಿಗೆ ಎಲ್ಲ ವ್ಯೂಸ್ಗಳು ಆಗ್ತಿದ್ದಾವೆ, ಇದರಲ್ಲಿ ಜಾಸ್ತಿ ಯಾವುದು ಸಬ್ಸ್ಕ್ರಿಪ್ಷನ್ ಆಗ್ತಾ ಇಲ್ಲ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.